ಸೊ ಎಸ್ ಪಿ ಬಿ ಸರ್ ಒಂದೇ ದಿನದಲ್ಲಿ 21 ಹಾಡುಗಳನ್ನ ಹಾಡಿದ್ರು ಅಂಡ್ ಅದು ರೆಕಾರ್ಡ್ ಕೂಡ ಆಗಿತ್ತು ಅಂಡ್ ಈಗಿನ ಟೆಕ್ನಾಲಜಿನಲ್ಲಿ ನಿಮ್ಗೆ ಅನ್ಸುತ್ತಾ ಸರ್ ಆ ರೆಕಾರ್ಡ್ನ ಬ್ರೇಕ್ ಮಾಡಬಹುದು ಅಂತ ಯಾವುದೇ ಟೆಕ್ನಾಲಜಿ ಬರಲಿ ಏನೇ ಮಾಡಲಿ ಅವ್ರಿಗಿದ್ದ ಆ ಸ್ಕಿಲ್ ಏನಿದೆ ದಟ್ಸ್ ವೈ ಯು ವಾಸ್ ಎ ಜೀನಿಯಸ್ ದಟ್ಸ್ ವೈ ಹೀ ಸ್ಟಿಲ್ ರಿಮೆಂಬರ್ಡ್ ಆ್ಯಂಡ್ ಹೀಲ್ ಆಲ್ವೇಸ್ ಬಿ ರಿಮೆಂಬರ್ಡ್ 21 ಹಾಡನ್ನು ಎಂಥ ಟೆಕ್ನಾಲಜಿ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ದೊಡ್ಡ ರೋಬೋನ ಕ್ರಿಯೇಟ್ ಮಾಡಿದ್ರು ಕೂಡ ಆ ರೀತಿ ಸಾಧನೆ ಮಾಡೋಕ್ಕಾಗಲ್ಲ ಯಾಕೆಂದರೆ 21 ಹಾಡಲ್ಲಿ ಅವರು ಸೋಲ್ ಕೊಟ್ಟಿದ್ದಾರೆ ಸೋಲ್ ವಿ ಕೆನಾಟ್ ರೀಪ್ರೊಡ್ಯೂಸ್ ನೋ ಮ್ಯಾಟರ್ ಹೌ ಟೆಕ್ನಾಲಜಿ ಗೆಟ್ಸ್ ಅಡ್ವಾನ್ಸ್ ದಟ್ಸ್ ವೈ ಹೀ ಈಸ್ ಎಸ್ ಪಿ ಬಿ ಸರ್ ಎಸ್ ಪಿ ಸರ್ ಅಂದರೆ ಈಸ್ ಒಂದು ಪ್ರೊಫೆಷನಲ್ ಅಂತ ಹೇಳೋದಕ್ಕೆ ಒಂದು ಮಾದರಿ ಒಂದು ಕಂಪೋಸರ್ ಅಂತ ನಾವು ಒಂದು ಸಾಂಗ್ ಮಾಡ್ತೀವಿ ಅದು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಹೇಳ್ಬೇಕಾದ್ರೆ ನಮ್ಮದು ಅದು ನಾವು ಅದು ಒಂದು ಫೀಲಲ್ಲಿ ಹೋಗಿ ಒಂದು ಕಂಪೋಸ್ ಮಾಡಿರ್ತೀವಲ್ಲ ಆ ಸಾಂಗಿಗೆ ಜೀವ ತುಂಬೋದಕ್ಕಿಂತ ಹೇಳೋದಕ್ಕಿಂತ ಅದನ್ನು ನಮ್ಮ ವರ್ಷನ್ ಅಂತಿದೆ ಈಗ ಪ್ರತಿಯೊಬ್ಬರು ಬೇರೆ ಬೇರೆ ಹಾಡಿದರೆ ಬೇರೆ ಬೇರೆ ಥರ ಹಾಡ್ಬೋದು ಒಂದೇ ಸಾಂಗನ್ನು ಬೇರೆ 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 ಥರ ಹಾಡ್ಬೋದು ಬಟ್ ಆ ಮ್ಯೂಸಿಕ್ ಡೈರೆಕ್ಟರ್ ವರ್ಷನ್ನ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟ್ರ ಮನಸ್ಸೊಳಗೆ ಹುಕ್ಕು ಆ ಟ್ಯೂನನ್ನು ಅರ್ಥೈಸ್ಕೊಂಡು ಅದಕ್ಕೇನು ಬೇಕು ಅದು ಕೊಡೋದಲ್ಲಿ ಫಸ್ಟ್ ನಾನು ಸಿಂಗರ್ ನೋಡಿದ್ದು ಎಸ್ ಪಿ ಸರ್ ಎಸ್ ಪಿ ಸರ್ ಆಗಲಿ ಚಿತ್ರ ಸೊನ್ನಿಗಮ್ ಇದ್ದಾರೆ ಸಿಂಗರ್ಸ್ ಬಟ್ ಎಸ್ ಪಿ ದ ಫಸ್ಟ್ ಒನ್ ಐ ಸೆಟ್ ಹಿಂಗೆ ಹೆಂಗಾಗತ್ತೆ ಅಂತ ಯಾಕಂದರೆ ನಾವು ಅಂದ್ಕೊಂಡಿದ್ದವ್ರು ಹಾಡ್ತಾ ಇದ್ದಾರೆ ಅಂತ ಸೊ ದಟ್ಸ್ ಹೀ ಈಸ್ ಗಾಟ್ ಮ್ಯಾಜಿಕ್ ಇನ್ ಇಟ್ಸ್ ಎ ಗಿಫ್ಟ್ ಎಸ್ ಪಿ ಬಿ ಸರ್ ಈವರೆಗೂ ಯಾರಿಗೂ ಗೊತ್ತಿಲ್ಲ ಅವ್ರು ಏನು ತಯಾರಿ ನಡೆಸ್ತಾ ಇದ್ರು ಯಾವ ಥರ ಇದ್ರು ಅಂದರೆ ಎವ್ರಿ ಟೈಮ್ ಅಷ್ಟೊಂದು ಪರ್ಫೆಕ್ಷನ್ ಕೊಡೋಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು ಅವ್ರು ಏನು ತಿಂತಾ ಇದ್ರು ಅಂತ ಬಟ್ ನಾನು ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು ನೋಡಿದ್ರೆ ಯಾವಾಗಲೂ ಪಕ್ಕದಲ್ಲಿ ಒಂದು ಫ್ಲಾಸ್ಕಲ್ಲಿ ಬಿಸಿ ನೀರು ಇರ್ತಾ ಇತ್ತು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಹಿ ಉಡಿಸಿ ಆಮೇಲೆ ಬಿಸ್ಕೆಟ್ಸು ಬಾಳೆಹಣ್ಣು ಅದೆಲ್ಲ ಅವರು ತಿನ್ನೋರು ನಮಗೂ ಆಫರ್ ಮಾಡೋರು ಸೊ ಬ್ಯಾಕ್ ಸ್ಟೇಜಲ್ಲಿ ಬಹಳಷ್ಟು ಡಿಸ್ಕಷನ್ಸ್ ಕೂಡ ನಡೀತಾ ಇತ್ತು ನನ್ನ ಜರ್ನಿ ಬಗ್ಗೆ ನನ್ನ ಕರಿಯರ್ ಹೇಗೆ ನಡೀತಾ ಇದೆ ಅಂತ ಬಹಳಷ್ಟು ಕೇಳ್ತಾ ಇತ್ತು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು ಸೊ ಇಟ್ಸ್ ಬೀನ್ ವಂಡರ್ಫುಲ್ ದಿ ಎಂಟೈರ್ ಜರ್ನಿ ಟಿಲ್ ನೌ ನಾನು ಎಷ್ಟೊಂದು ಸ್ಟೇಜಸ್ನ ಅವ್ರ ಜೊತೆ ಶೇರ್ ಮಾಡಿದ್ದೀನಿ ಪ್ರತಿಯೊಂದು ಮೂಮೆಂಟ್ ಕೂಡ ಚೆರಿಷಬಲ್ ಅವರ ಪದ್ಧತಿ ಏನಂತಂದ್ರೆ ಆ ಹಾಡು ಟ್ಯೂನ್ ಕಲ್ತುಬಿಟ್ಟು ಅದಕ್ಕೆ ಎಷ್ಟು ಜೀವ ತುಂಬಬಹುದ ಅದಕ್ಕೆ ಎಷ್ಟು ಭಾವ ತುಂಬಬಹುದ ಅಷ್ಟನ್ನು ಮಾಡೋದು ಒಂದು ಸಣ್ಣ ಡಿಟೇಲ್ ಕೂಡ ಅವರು ಬಿಡ್ತಿರಲಿಲ್ಲ ಪೂರ್ತಿ ಎಕ್ಸ್ಪ್ರೆಷನ್ ತುಂಬಿಸಿ ಅವರು ಕೊಡೋರು ಅಂದರೆ ಹೀರೋಗಳಿಗೆ ಏನೋ ಕೆಲಸ ಇರಬಾರ್ದು ಆ ಥರ ಮಾಡೋರು ಯಾವತ್ತೂ ಟ್ಯೂನ್ ಚೇಂಜ್ ಮಾಡುವಂಥ ಅಂಥದ್ದನ್ನು ಮಾಡ್ತಾನೆ ಇರಲಿಲ್ಲ ಅವರು ಎಸ್ ಪಿ ಅವರು ಹಾಡಿದ್ದನ್ನು ಈ ಯಾವುದೇ ಹಾಡನ್ನು ಬೇರೆಯವರು ಹಾಡಿದಾಗ ನಮಗೆ ಎಷ್ಟು ಆ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನೋದು ಕೇಳಿದಾಗ ಗೊತ್ತಾಗುತ್ತೆ ಅಂದರೆ ಅದರ ಅರ್ಥ ಏನಂತಂದರೆ ಯಾವುದೇ ಹಾಡನ್ನು ಎಷ್ಟು ಅದನ್ನು ಎಲಿವೇಟ್ ಮಾಡಬೇಕೋ ಅದನ್ನು ಎಷ್ಟು ಅದಕ್ಕೆ ಅದನ್ನು ಬೂಸ್ಟ್ ಮಾಡಬೇಕೋ ಅದನ್ನು ಅವರು ಮಾಡಿರ್ತಾರೆ